ನೀವೀಗ ನೋಡುತ್ತಿರುವುದು ದಾರಿದೇವಿ. ಈಕೆ ಉತ್ತರಾಖಂಡ ರಾಜ್ಯದ ನಾಡದೇವತೆ. ಅಲಕಾನಂದ ನದಿ ಮಧ್ಯದಲ್ಲಿ ಈ ದೇವಿಯ ದೇವಸ್ಥಾನ ಇದೆ. 2013 ಉತ್ತರಾಖಂಡ ಸರ್ಕಾರವು ಹೈಡ್ರೋ ಎಲೆಕ್ಟ್ರಿಕ್ ಅಣೆಕಟ್ಟನ್ನು ಕಟ್ಟುವ ಯೋಜನೆ ರೂಪಿಸಿ ಅಣೆಕಟ್ಟು ಕಟ್ಟಿದ ಮೇಲೆ ಹಿನ್ನೀರಿನಲ್ಲಿ ದಾರಿದೇವಿ ದೇಗುಲದ ಮೂಲಸ್ಥಾನ ಮುಳುಗಡೆಯ ಸಂಭವದಿಂದ ಹೊಸ ದೇವಸ್ಥಾನಕ್ಕೆ ಸ್ಥಳಾಂತರಿಸಲು ಎಲ್ಲ ತಯಾರಿ ನಡೆಸುತ್ತದೆ. ಇದಕ್ಕೆ ಪ್ರತಿರೋಧ ಒಡ್ಡಿದ ಸ್ಥಳೀಯರು, ದೇವರು ಹಾಗೂ ದೇವಸ್ಥಾನ ಹಾಗೇ ಇರಲಿ, ದೇವಿಯನ್ನು ಸ್ಥಳಾಂತರಿಸುವುದು ಬೇಡವೆಂದು ಹೇಳುತ್ತಾರೆ. ಆದರೆ ಸರ್ಕಾರ ಸ್ಥಳೀಯರ ಮಾತನ್ನು ವಿರೋಧಿಸಿ 2013 ಜೂನ್ 15 ದೇವಿಯನ್ನು ಸ್ಥಳಾಂತರಿಸುತ್ತದೆ. ಹಾಗೆ ಸ್ಥಳಾಂತರಿಸಿದ ಕೇವಲ 14 ಗಂಟೆಗಳೊಳಗಾಗಿ ಕೇದಾರನಾಥದಲ್ಲಿ ಮಹಾಪ್ರಳಯ ಉಂಟಾಗುತ್ತದೆ. ಆಗ ಮತ್ತೆ ಸ್ಥಳೀಯರು ಸರ್ಕಾರದ ವಿರುದ್ಧ ಬೇಸರ ವ್ಯಕ್ತಪಡಿಸುತ್ತಾರೆ. ಈಗಲೂ ಸಹ ಉತ್ತರಾಖಂಡದ ಜನ ನಂಬಿರುವುದು ದಾರಿದೇವಿ ಮುನಿದರೆ ಪ್ರಕೃತಿ ವಿಕೋಪ ಸಂಭವಿಸುವುದೆಂದು. ಹಾಗೆ ಪ್ರಕೃತಿ ವಿಕೋಪ ಆಗಿದ್ದೇ ಆದಲ್ಲಿ ಉತ್ತರಾಖಂಡ ಜನತೆ ಮೊದಲು ನಾಡದೇವಿಯ ಪೂಜಾ ನಿರತರಾಗುತ್ತಾರೆ. ಪ್ರಸ್ತುತ ನದಿ ಮಧ್ಯದಲ್ಲಿ ಕಟ್ಟಿರುವ ದೇವಾಲಯದಲ್ಲಿ ದೇವಿಯ ಶಿರಭಾಗ ಮಾತ್ರವಿದ್ದು ಇನ್ನು ದೇಹದ ಭಾಗ ಅಲ್ಲೇ ಸಮೀಪದ ಕಾಳಿಮಠದಲ್ಲಿ ಇರುತ್ತದೆ. ಮಹಾಪ್ರಳಯ ಕಾಲದಲ್ಲಿ ದಾರಿದೇವಿಯ ಮೂರ್ತಿ ಹಾನಿಗೊಳಗಾಗಿ ಶಿರಭಾಗ ಮಾತ್ರ ತೇಲಿಕೊಂಡು ಇಲ್ಲಿಗೆ ಬಂತೆಂದು ಹೇಳಲಾಗುತ್ತದೆ. ಹಾಗೆ ಅಲ್ಲಿನ ಸ್ಥಳೀಯರಿಗೆ ದಿವ್ಯವಾಣಿಯೊಂದು ನಾನು ಇಲ್ಲೇ ಇದ್ದೀನಿ, ಇಲ್ಲೇ ಪ್ರತಿಷ್ಠಾಪನೆ ಮಾಡಿ ಎಂದು ಕೇಳುತ್ತದೆ. ದಿವ್ಯವಾಣಿ ಕೇಳಿದ ಸ್ಥಳೀಯರು ಆ ದೇವಿಯ ಶಿರಭಾಗವನ್ನು ಅಲಕಾನಂದ ನದಿಯ ಮಧ್ಯದಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಾರೆ. ಈ ದಾರಿದೇವಿಯ ಇನ್ನೊಂದು ವಿಶೇಷತೆ ಏನೆಂದರೆ, ಬೆಳಗಿನ ಜಾವ ತಾಯಿಯ ಮುಖವು ಹುಡುಗಿಯಂತೆ, ಮಧ್ಯಾಹ್ನ ಯುವತಿಯಂತೆ, ಸಂಜೆ ಹೊತ್ತಿಗೆ ವೃದ್ಧೆಯಂತೆ ಕಾಣುತ್ತದೆ. ಪ್ರತಿದಿನವೂ 3 ಹೊತ್ತಿಗೂ ಮುಖಚರ್ಯ ಬದಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಮತ್ತು ಈ ದೇವಿಯು ಅಲಕಾನಂದ ನದಿಯನ್ನು ನಿಯಂತ್ರಿಸುತ್ತಾಳೆ. ಈಕೆಯ ಕಾರಣದಿಂದ ನದಿ ಸೌಮ್ಯವಾಗಿ ಹರಿಯುತ್ತದೆ ಎಂಬ ನಂಬಿಕೆ ಸ್ಥಳೀಯರದ್ದು. ಮಹಾಭಾರತ ಕಾಲದ ದೇವಾಲಯ ಇದಾಗಿದ್ದು ಸಿದ್ಧಪೀಠ ಎಂದು ಕರೆಯಲ್ಪಡುತ್ತದೆ. 108 ಶಕ್ತಿಪೀಠಗಳಲ್ಲಿ ಶ್ರೀ ದಾರಿದೇವಿ ಕೂಡ ಒಂದು ಎಂದು ಶ್ರೀಮಾತ ದೇವಿ ಭಾಗವತದಲ್ಲಿ ಉಲ್ಲೇಖಿಸಲಾಗಿದೆ. ಈ ಪೂಜ್ಯ ದೇವಾಲಯ ದಾರಿದೇವಿಯು ಕಾಳಿದೇವಿಯ ಮತ್ತೊಂದು ರೂಪವಾಗಿದೆ. ಇದನ್ನು ಉತ್ತರಾಖಂಡದ ರಕ್ಷಕ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಚಾರ್ಧಾಮ್ ರಕ್ಷಕ ದೇವತೆ ಎಂದು ಸಹ ಪೂಜಿಸಲಾಗುತ್ತದೆ. ಈ ದೇವಾಲಯವು ಶ್ರೀನಗರ ಮತ್ತು ರುದ್ರಪ್ರಯಾಗದ ನಡುವೆ ಅಲಕಾನಂದ ನದಿಯ ದಡದಲ್ಲಿದೆ. ಈ ದೇವಾಲಯವನ್ನು ವರ್ಷಪೂರ್ತಿ ಭೇಟಿ ಮಾಡಬಹುದು, ಆದರೆ ಚಾರ್ಧಾಮ್ ಯಾತ್ರಾ ಸಮಯದಲ್ಲಿ ಯಾತ್ರಿಕರು ಹೆಚ್ಚಾಗಿರುತ್ತಾರೆ. ಧನ್ಯವಾದ ಶೃಂಗಪ್ರಿಯಾ.